ಏನಾದರೂ ಪ್ರಶ್ನೆಗಳಿದೆಯಾ? ಒಂದು ಮರೆತುಬಿಟ್ಟಿದೆ ಈ ನನ್ನ ಥ್ಯಾಂಕ್ಸ್ ಗಿವಿಂಗಲ್ಲಿ. ನಿಜವಾಗ್ಲಿ 10 ತಿಂಗಳು ಮಾತ್ರ ಅಲ್ಲ, ಸುಮಾರು 1.5 ವರ್ಷಗಳಿಂದ ನಮ್ಮ ಚಿರು ಹೋದ ನಂತರ ನಮಗೆ ಬೆಂಗಾಲಾಗಿ ನಿಂತಿದ್ದು ಚಿರುವಿನ ಫ್ರೆಂಡ್ಸ್ಗಳು, 8-10 ಜನ ನಮ್ಮ ಫ್ರೆಂಡ್ಸ್ಗಳಿದ್ದಾರೆ ಒಬ್ಬೊಬ್ಬರು ಅವರೆಲ್ಲ. ಅದರಲ್ಲಿ ಮುಖ್ಯವಾಗಿ ನಾನು ಹೇಳಿಸ್ಬೇಕು ಅಂತಂದರೆ ಪನಗಾಭರಣ ಆ್ಯಂಡ್ ಇಸ್ ಟೀಮ್, ಐ ಸಲ್ಯೂಟ್ ಹಿಮ್ ಬಿಕಾಸ್ ನಮಗೆ ಆ ಕಷ್ಟಗಳು ಹ್ಯಾಂಡಲ್ ಮಾಡೋಕ್ಕೆ ಬರ್ತಾನೆ ಇರಲಿಲ್ಲ. ಅವನು ಸದಾ ಬಂದು ನಮ್ಮ ಕುಟುಂಬಕ್ಕೆ ನೆರವು ನೀಡ್ತಾ ಚಿರು ಸ್ನೇಹ ಜೀವಿ ಎಲ್ರಿಗೂ ಗೊತ್ತು. ಸೊ ನಮ್ಮ ಎಲ್ರಿಗೂ ಅಂತ ಸ್ನೇಹಿತರನ್ನ ಕೊಟ್ಬಿಟ್ಟು ಹೋಗಿದ್ದಾರೆ. ಆಲ್ವೇಸ್ ಥ್ಯಾಂಕ್ಫುಲ್. ಇಲ್ಲ, ಯಾಕೆ ಈ ಮಾತು ಹೇಳ್ತೀನಿ ಅಂದರೆ, ಈ 1 ವರ್ಷ ಒಬ್ಬ ವ್ಯಕ್ತಿ ಮೈನಸ್ ಆಗ್ಬಿಟ್ಟ ಅಂತಂದರೆ ಅದು ಹೇಗಿರುತ್ತೆ? ಅದು ಎಸ್ಪೆಷಲಿ ಒಬ್ಬ ಗಂಡ, ನಮ್ಮಲ್ಲಿ ಹೇಳ್ತಾರೆ ಗಂಡ ಹಾಗೂ ಗಂಡಾಂತರ ಅಂತ, ಯಾವ ತಂದೆಗೂ ಬರಬಾರ್ದು ಅಂತ ನಾವಿಬ್ರು ಅನುಭವಿಸಿದ್ವಿ. ಯಾರೇ ನನ್ನ ತಡೆದ್ರು ನನ್ನ ಮನಸ್ಸು ಬಿಟ್ಕೊಡಕ್ ಸಾಧ್ಯ ಇಲ್ಲ. ಯಾರು ನನ್ನ ದಯವಿಟ್ಟು ತಡಿಬೇಡಿ, ಪ್ಲೀಸ್ ತಡಿಬೇಡಿ. ಅವತ್ತು ನನ್ನ ಮಗಳು ಯಾವತ್ತು ಹುಟ್ಟಿದಾಳೋ ಅವತ್ತಿಂದ ಇವತ್ತಿನವರೆಗೂ ಅವಳ ಪ್ರತಿಯೊಂದು ದಿನಚರಿ ಆಗಲಿ, ಪ್ರತಿಯೊಂದು ಅವಳ ಜೀವನದ ಬಗ್ಗೆ ಆಗಲಿ, ನಾನು ಅವರಪ್ಪ ಇಬ್ಬರೇ ನೋಡ್ಕೊಳ್ಳೋದು. ಯಾರು ನೋಡ್ಕೊಳ್ಳೋದು ಬೇಕು ಇಲ್ಲ ನಮಗೆ. ಯಾಕೆಂದ್ರೆ ಇರೋ ವಿಷಯ, ಅವಳನ್ನು ನಾವು ಯಾವಾಗ ಹುಟ್ಟಿದಾಗಿಂದ ಮಗುವಿಂದ ನಾವು ನೋಡ್ತಾ, ಜವಾಬ್ದಾರಿ ನಮ್ಮ ತಂದೆ ತಾಯಿಗಿದೆ. ಆ ಹುಟ್ಟಿದ ದಿನದಿಂದ ಈ ಕ್ಷಣದವರೆಗೂ ನಾವೇ ಅವಳ ಜವಾಬ್ದಾರಿ ಹೊತ್ತಿದ್ದೀವಿ, ಜವಾಬ್ದಾರಿ ಹಾಗೆ ಮುಂದುವರಿಸ್ತೀವಿ. ಅವಳು ಏನು ಬೇಕು ಬೇಡ ನಾವು ನೋಡ್ಕೋತೀವಿ. ಯಾಕೆ ಹೇಳ್ತೀನಿ ಅಂದರೆ, ಸುಮ್ಮನೆ ಈಗ ಒಂದು ಪ್ರಚಾರಗಳು ಬರುತ್ತೆ, ಅವ್ರು ಕೊಟ್ಟರು ಇವ್ರು ಕೊಟ್ಟರು ಏನೋ ನೋಡ್ತಾ ಇದ್ದಾರೆ ಅವರೇ ಮಾಡ್ತಾ ಇದ್ದಾರೆ, ಇದೆಲ್ಲ ಬೇಡ ಪ್ರಚಾರ. ನಮಗೆ ಪ್ರಚಾರ ಯಾವುದು ಬೇಡ. ಅದು ಸ್ವಲ್ಪ ಮನಸ್ಸಿಗೆ ನೋವಾಯಿತು ಇವತ್ತು ಸಂದರ್ಭದಲ್ಲಿ, ನಿಮ್ಮ ಹತ್ರ ಹೇಳ್ಕೊತಿದ್ದೀನಿ. ಅದೇ ಅದು ಫೇಕ್ ವಿಡಿಯೋಸ್ ಮಾಡಿಲ್ಲ, ಏನು ಕೊಟ್ಟಿಲ್ಲ, ಯಾರು ಏನು ಮಾಡಿಲ್ಲ, ನಮ್ದು ನಾವು ನೋಡ್ಕೊತಾ ಇದೀವಿ. ಕ್ಷಮಿಸಬೇಕು, ಅವ್ರಿಗೆ ಅದು ಗೊತ್ತಾಗಿಲ್ಲ. ಈ ಯೂಟ್ಯೂಬ್ನ ಅವಾಂತರಗಳು ಸ್ವಲ್ಪ ಜಾಸ್ತಿ ಆಗಿದೆ. ಅದು ಪಾಪ ನಮಗೆ, ಅದು ಯಾರ್ಯಾರೋ ಏನೇನೋ ಮಾಡ್ತಾರೆ, ಅದಕ್ಕೆ ಈಗ ನಾನು ಮಾತಾಡಿದ್ದನ್ನು ಕೂಡ ಬೇರೆ ಥರ ಮಾಡಿಬಿಡ್ತಾರೆ. ಸೊ ಅದೆಲ್ಲ ಪ್ರಶ್ನೆ. ನಾನು ಮಾತಾಡ್ತಾ ಇರೋದು ಚಿರುವಿನ ಫ್ರೆಂಡ್ಸು, ಯಾಕೆಂದರೆ ನನಗೆ ಗೊತ್ತಿರಲಿಲ್ಲ ಯಾರನ್ನ ಕರಿಬೇಕು. ಆದರೆ ನನ್ನ ಮಗಳು ಆ ಫ್ರೆಂಡ್ಸ್ಗಳ ಜೊತೆ ಒಂದು ಲಿಂಕ್ ಇಟ್ಕೊಂಡು ಸದಾ ಒಂದು ಬೆಂಗಾವಲಾಗಿ ನಿಂತ್ಕೊಂಡಿದ್ದು, ಅದನ್ನು ನಾನು ಯಾಕೆಂದರೆ ಕೆಲವು ಸಮಯ ನಮ್ಮ ಓವರ್ ಎಮೋಷನಲ್ನಲ್ಲಿ ಏನೇನೋ ಹೇಳ್ತೀವಿ, ಏನೇನೋ ಮರೆತು ಬಿಡ್ತೀವಿ. ಇದು ಸಿನಿಮಾ ರಂಗದಲ್ಲಿ ಬಹಳ ಸಹಜ. ಆದರೆ ಅದೇ ರೀತಿ ಅವ್ರ ಕುಟುಂಬದವರು ಅಷ್ಟೇ ಮಾಡಿದ್ದಾರೆ, ಇಲ್ಲ ಅಂತ ಹೇಳಬಾರ್ದು. ಪ್ರತಿ ಸಲನೂ ನಮ್ಮನ್ನು ಎಚ್ಚರಿಕೆ ಬೆಲ್ಗಳನ್ನ ಹೊಡೆದಿದ್ದಾರೆ. ನಾವು ಏನು ಮಾಡೋಕ್ಕಾಗಲ್ಲ. ಈ ಯೂಟ್ಯೂಬ್ನವರು ಇದು ಕೊಟ್ಟರು, ಅದು ಬಿಟ್ಟರು, ಅದು ಮಾಡಿದ್ರು, ಏನೇನೋ ಬರೀತಾರೆ, ಅದನ್ನು ಜನಗಳು ನಂಬ್ತಾರೆ, ಕೆಲವರು ನಂಬೋದು ಇಲ್ಲ, ಅದನ್ನು ಪ್ರಶ್ನೆ ಇಲ್ಲ. ನನ್ನ ಪ್ರಶ್ನೆ ಉಳ್ಕೊಂಡಿದ್ದು ಇವತ್ತು ಆನಂದ ಬಾಷ್ಪ ಅಂತಲೇ ಕರಿಬೋದು, ಮತ್ತು ಅಥವಾ ಇಟ್ಸ್ ಎ ಪೆಂಟಪ್ ಸಫಕೇಶನ್ ಅಂತಲೂ ಹೇಳ್ಬೋದು ಇದನ್ನು. ಇದು ಎಲ್ರಿಗೂ ಒಂದು ಮಾದರಿ ಆಗಬೇಕು. ಯಾಕಂದರೆ ಕನ್ನಡ ಚಿತ್ರರಂಗದಲ್ಲಿ ಗೊತ್ತಿಲ್ಲ, ಬಹುಶಃ ಕನ್ನಡ ಚಿತ್ರರಂಗ ಅಂತಲೇ ಹೇಳಬಾರ್ದು. ಹಿಂದೆ ಶಂಕರ್ನಾಗ ಹೋದಾಗಲೂ ಅರುಂಧತಿನಾಗ ಏನು ಅನುಭವಿಸೋದು ಅಂತ ಗೊತ್ತಿಲ್ಲ. ಆದರೆ ಅದೇ ಥರ ಚಿರು ಹೋದಾಗಲೂ ಇಡೀ ಇಂಡಸ್ಟ್ರಿ ಎದ್ದು ನಿಂತು ಒಂದು ಸಪೋರ್ಟ್ ಮಾಡ್ತು, ದಟ್ ಈಸ್ ಗ್ರೇಟ್. ಅದನ್ನು ನಾವು ಹೇಳಲೇಬೇಕು. ಆದರೆ ಅದೇ ಇಂಡಸ್ಟ್ರಿಯ ಜೊತೆಯಲ್ಲೇ ಇದ್ದಂಥ ಪನ್ನಗಾಭರಣ ಅಂಡಿ ಸ್ಟೀಮ್ಗೆ ನಾನು ಸಲ್ಯೂಟ್ ಹೊಡಿತೀನಿ ಅಂತ ಮರ್ತಿದ್ದೆ, ಅದನ್ನು ನಾನು ಹೇಳಿದ್ದೆ. ಆ್ಯಕ್ಚುಲಿ ಇವಾಗ ನೀವು ಕ್ವೆಶ್ಚನ್ಸ್ ಕೇಳಬೇಕು, ಮಗು ಬಗ್ಗೆ, ಹೆಸರು ಬಗ್ಗೆ,